ಅದು ದೊಡ್ಡದು 13 HP ಪೆಟ್ರೋಲಲ್ಲಿ ಓಡುತ್ತೆ ಅದು 1 ಲೀಟರ್ ಪೆಟ್ರೋಲ್ ಹಾಕಿದ್ರೆ ನಿಮಗೆ ಒಂದು ಗಂಟೆಗೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 1 ಟನ್ ಆಫ್ ಮೆಟೀರಿಯಲ್ ಚಿಪ್ ಮಾಡುತ್ತೆ ಅದು ನನ್ನ ಹೆಸರು ಹೇಮಲತಾ ಶೆಟ್ಟಿ ಅಂತ ಇಲ್ಲಿ ಧಾರವಾಡದಲ್ಲಿರೋ ಬೀಮ್ ಲೇಸರ್ ಕಂಪನಿ ಬೇಲೂರಲ್ಲಿ ನಮ್ಮ ಕಂಪನಿ ಇದೆ ಇದೊಂದು ವುಡ್ ಚಿಪ್ಪರ್ ಮಷಿನ್ ನಾವು ರೈತರಿಗಾಗಿ ಸ್ಪೆಷಲಿ ಈ ಚಿಪ್ಪರ್ ಮಷಿನ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿದೀವಿ ಇದರಿಂದ ಈಗ ಹೊಲಗಳಲ್ಲೆಲ್ಲ ಈ ತೆಂಗಿನ ಗರೆ ಅಡಿಕೆ ಗರೆ ತೆಂಗಿನ ಮಟ್ಟೆ ಇವೆಲ್ಲ ಹೀಪ್ ಹೀಪ್ ಆಗಿ ಹಾಕಿ ಬಿಟ್ಟಿರ್ತಾರೆ ಅದನ್ನ ಇದರಲ್ಲಿ ಚಿಪ್ ಮಾಡಿಬಿಟ್ಟು ಕಂಪೋಸ್ಟ್ ಮಾಡ್ಕೋಬಹುದು ದನಗಳಿಗೆ ಮೇವು ಮಾಡ್ಕೋಬಹುದು ಸೋ ಅದೊಂದು ಫಾರ್ಮರ್ಸಿಗೆ ಒಂದು ದೊಡ್ಡ ಸಮಸ್ಯೆ ಆಗಿರೋದ್ರಿಂದ ಇದರಲ್ಲಿ ಇಟ್ಸ್ ಅ ವೆರಿ ಗುಡ್ ಸೊಲ್ಯೂಷನ್ ಟು ಕ್ಲಿಯರ್ ದ ವೇಸ್ಟ್ ಅವರಿಗೆ ಹೊಲದಲ್ಲಿ ಆಗಿರೋ ವೇಸ್ಟ್ ಅನ್ನೆಲ್ಲ ಈ ತರ ಯೂಸ್ ಮಾಡ್ಕೋಬಹುದು ಕಂಪೋಸ್ಟ್ ಮಾಡ್ಕೋಬಹುದು ಲಾಸ್ಟ್ ಇಯರ್ ಅದು ದೊಡ್ಡದು 13 HP ಪೆಟ್ರೋಲಲ್ಲಿ ಓಡುತ್ತೆ ಅದು 1 ಲೀಟರ್ ಪೆಟ್ರೋಲ್ ಹಾಕಿದ್ರೆ ನಿಮಗೆ ಒಂದು ಗಂಟೆಗೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 1 ಟನ್ ಆಫ್ ಮೆಟೀರಿಯಲ್ ಚಿಪ್ ಮಾಡುತ್ತೆ ಅದು ಈಗ ಚಾಪ್ ಕಟರ್ಗೂ ಇದಕ್ಕೆ ಏನು ಡಿಫರೆನ್ಸ್ ಇದೆ ಅದರಲ್ಲೂ ಮಾಡ್ಕೋಬಹುದಲ್ಲ ಇದರಲ್ಲಿ ನಿಮಗೆ ದಪ್ಪದ ಕಟ್ಟಿಗೆ ಕಣಿಕೆ ಇದನ್ನೆಲ್ಲ ಮಾಡ್ಕೋಬಹುದು ಈ ವುಡ್ ಚಿಪ್ಪಿಂಗ್ ಆಗುತ್ತೆ ಚಾಪ್ ಕಟ್ಟರಲ್ಲಿ ಆಗಲ್ಲ ಅದು ಬರೀ ಮೇವಿಗೆ ಅಷ್ಟೇ ಇದರಲ್ಲಿ ಕಂಪೋಸ್ಟ್ ಮಾಡ್ಕೋಬಹುದು ಆ ಥರ ಯಾವುದಿದ್ರೂ ಆಗುತ್ತೆ ಈಗ ಇಲ್ಲಿ ನಾವು ತೆಂಗಿನ ಗರೆ ಇದು ರೇಷ್ಮೆ ಕಡ್ಡಿ ಮಲ್ಬರಿ ಸ್ಟಿಕ್ಸ್ ಇದೆ ಈ ಥರದ್ದು ಮಲ್ಬರಿ ಸ್ಟಿಕ್ಸ್ ಇದು ಒಂದು ಫಾರ್ಮರ್ಸಿಗೆ ಯಾರು ಸಿಲ್ಕ್ ಕಲ್ಚರಿಂಗ್ ಮಾಡ್ತಾರಲ್ಲ ಅವರಿಗೆ ಒಂದು ದೊಡ್ಡ ಹೆಡೇಕ್ ಇದು ಟು ಗೆಟ್ ರೀಡ್ ಆಫ್ ದಿಸ್ ಸೊ ಇದನ್ನು ಇದರಲ್ಲಿ ಚಾಪ್ ಮಾಡ್ಕೊಂಡ್ಬಿಟ್ಟು ಯು ಕ್ಯಾನ್ ಮೇಕ್ ಇಟ್ ಕಂಪೋಸ್ಟ್ ಮಾಡ್ಕೊಳ್ಬೋದು ಸೊ ದಿಸ್ ಇಸ್ ಅ ವೆರಿ ಗುಡ್ ಪ್ರಾಡಕ್ಟ್ ಫಾರ್ಮರ್ಸಿಗೆ ತುಂಬ ಉಪಯೋಗವಾಗುವಂತಹ ಇದೊಂದು ಪ್ರಾಡಕ್ಟನ್ನು ನಾವು ಮಾಡಿದ್ದೀವಿ ಒಳ್ಳೆ ರೆಸ್ಪಾನ್ಸ್ ಇದೆ ಫಾರ್ಮರ್ಸಿಂದ ಸೊ ಇದರಲ್ಲಿ ನಾವು 2 ಮಾಡೆಲ್ ಮಾಡಿದ್ದೀವಿ ಒಂದು 13 HP ಅದು ಸ್ವಲ್ಪ ಹೆವಿ ನೀವು ದಪ್ಪದ್ದು ಸ್ವಲ್ಪ ಜಾಸ್ತಿ ಮೆಟೀರಿಯಲ್ ಅದರಿಂದ ಚಿಪ್ ಮಾಡ್ಕೊಳ್ಬೋದು ಈಗ ಈ ಮಿಡ್ಲ್ ಇದ್ರ ಫಾರ್ಮರ್ಸಿಗೆ ಸ್ವಲ್ಪ ರೇಂಜ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳೋದಕ್ಕೆ ಈಗ ನಾವು ಈ ಸಲ ಈ ಹೊಸ ಪ್ರಾಡಕ್ಟನ್ನು ಮಾಡಿದ್ದೀವಿ ದಿಸ್ ಇಸ್ ಅ ಸ್ಮಾಲ್ ಅದೇ ಥರದ ಮೆಷಿನ್ ಚಿಕ್ಕದು ವರ್ಷನ್ ಸೊ ಇಟ್ ಈಸ್ ಇಕೊನಾಮಿಕಲಿ ಓಕೆ ಫಾರ್ಮರ್ಸಿಗೆ ದೇ ಕ್ಯಾನ್ ಅಫೋರ್ಡೆಬಲ್ ಇದಕ್ಕೆ ಆ್ಯಕ್ಚುಯಲ್ ಪ್ರೈಸ್ 55,000 ಈಗ ನಾವು ಕೃಷಿ ಮೇಳದಲ್ಲಿ ಡಿಸ್ಕೌಂಟ್ ಇಟ್ಟಿದ್ದೀವಿ 5,000 ಆಫ್ ಇದೆ ಫಾರ್ಮರ್ಸಿಗೆ ಈಗ ಬುಕ್ ಮಾಡಿದರೆ ಸೊ 50,000 ಪ್ರೈಸ್ ಇದೆ ಇದು ಸಬ್ಸಿಡಿಗೆ ಹೋಗಿದೆ ಸಬ್ಸಿಡಿ ಆಗಿಲ್ಲ ಸರ್ ಇದಕ್ಕೆ ಇಲ್ಲ ಇಲ್ಲ ಸಬ್ಸಿಡಿ ಇಲ್ಲ ಸದ್ಯಕ್ಕೆ ಸಬ್ಸಿಡಿ ಇಲ್ಲ ಯಾವ ಥರ ಮಿಷಿನ್ ಯೂಸ್ ಆಗುತ್ತೆ ಮತ್ತೆ ಏನೆಲ್ಲ ಇದೆ ಮಿಷಿನ್ ಮೋಟರ್ ಕೆಪಾಸಿಟಿ ಎಲ್ಲ ಏನಿದೆ ಮೋಟರ್ ಕೆಪಾಸಿಟಿ ಇದು 5 HP ಮೋಟರ್ ಇದೆ ಈ ಚಿಕ್ಕ ಮೆಷಿನ್ಗೆ ಇಲ್ಲೇ ಅಟ್ಯಾಚ್ ಆಗಿದೆ ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಮೋಟರ್ ಇದೆ ದೆನ್ ಇದರಲ್ಲಿ ನಿಮಗೆ 1 ಲೀಟರ್ ಪೆಟ್ರೋಲಿಗೆ 1 ಅವರಿಗೆ ಅಪ್ರಾಕ್ಸಿಮೇಟ್ಲಿ 1 ಟನ್ ಮೆಟೀರಿಯಲ್ವರೆಗೂ ಚಿಪ್ ಆಗುತ್ತೆ ಇದು ಇದರಲ್ಲಿ ಅದು ಅಷ್ಟೇ ಅದರಲ್ಲಿ ಅದು 13 HP ಅಪ್ರಾಕ್ಸಿಮೇಟ್ಲಿ 1 ಲೀಟರ್ ಪೆಟ್ರೋಲ್ ಹಾಕಿದರೆ ಇಟ್ ಆಲ್ಸೋ ಚಿಪ್ಸ್ ಬಟ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಬೋದು ಅದರಲ್ಲಿ ಇನ್ಪುಟ್ ಜಾಸ್ತಿ ತೊಗೊಳತ್ತೆ ದಟ್ ಈಸ್ ಅ ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ ದಪ್ಪದು ಏನಂದ್ರೆ ಇದು ಮತ್ತೆ ಪವರ್ ಸಪ್ಲೈ ಇಂದ ಇದು ಅನಾಹುತ ಈಗ ಇದು ನಾವು ಮಾಡಿರೋದು ಪೆಟ್ರೋಲದ್ದು ಬಟ್ ನಮಗೆ ಆರ್ಡರ್ ಈಗ ಎಲೆಕ್ಟ್ರಿಕ್ ಬೇಕಂತಂದ್ರೆ ಎಲೆಕ್ಟ್ರಿಕ್ ಮೋಟರ್ ಹಾಕಿಬಿಟ್ಟು ಕೊಡ್ತೀವಿ ಈ ಹಳ್ಳಿಗಳಲ್ಲೆಲ್ಲ ಅವ್ರಿಗೆ ಎಲೆಕ್ಟ್ರಿಸಿಟಿ ಸಬ್ಸಿಡಿ ಇರುತ್ತಲ್ಲ ಸೊ ಅಂಥವ್ರಿಗೆಲ್ಲ ಎಲೆಕ್ಟ್ರಿಕ್ ಯೂಸ್ ಆಗುತ್ತೆ ಸೊ ಆ ಥರನೂ ಮಾಡಿ ಕೊಟ್ಟಿದ್ದೀವಿ ಎಲೆಕ್ಟ್ರಿಕ್ ಮೋಟರ್ ಹಾಕಿಬಿಟ್ಟು ಇದು ಆಕ್ಚುಲಿ ರೈತರನ್ನ ಕನ್ಸಿಡರ್ ಮಾಡ್ಕೊಂಡೇ ಮಾಡಿರೋ ಮೆಷಿನ್ ನಮ್ದು ಇದು ಇದೇ ಒಂದೇ ಮೆಷಿನ್ ನಾವು ಮಾಡಿರೋದು ಇದು ರೈತರದ್ದು ದೊಡ್ಡ ಸಮಸ್ಯೆಯನ್ನ ಸಾಲ್ವ್ ಮಾಡುವಂತ ಮೆಷಿನ್ ಅವರಿಗೀಗ ಎಲ್ಲ ಈ ವೇಸ್ಟ್ ಎಲ್ಲ ಹಾಗೆ ಡಂಪ್ ಮಾಡಿರುತ್ತಾರೆ ಅದರಿಂದ ಇದರಲ್ಲಿ ಎಲ್ಲ ಚಿಪ್ ಮಾಡ್ಕೊಂಡ್ಬಿಟ್ಟು ಅವರು ತಮ್ಮದೇ ಆದ ಒಂದು ಗೊಬ್ಬರ ಸಾವಯವ ಗೊಬ್ಬರ ಮಾಡಿಬಿಟ್ಟು ಅವರು ಅದರಲ್ಲಿ ಒಂದು ಇದು ಇನ್ಕಮ್ ಮಾಡ್ಕೊಳ್ಬೋದು ಹೊರಗಡೆಯಿಂದ ತರೋದಕ್ಕಿಂತ ಮತ್ತೆ ಈ ದನಗಳಿಗೆಲ್ಲ ಮೇವು ಹೊರಗಡೆಯಿಂದ ತರೋ ತಮ್ಮದೇ ಆದ ಮೇವನ್ನ ಅವರು ಮಾಡ್ಕೋಬಹುದು ತುಂಬಾ ಯೂಸ್ ಆಗುವಂತ ಒಂದು ಮೆಷಿನ್ ಇದು ಸ್ಪೆಷಲಿ ರೈತರಿಗೆ ಇದು ರೇಟ್ 55,000 ಐತ್ರಿ ಈ ಕೃಷಿ ಮೇಳದಾಗ ನೀವು ಬುಕ್ ಮಾಡಿದ್ರೆ ಇದು 5,000 ಡಿಸ್ಕೌಂಟ್ ಆಗ್ತದ 50,000
ಸಬ್ಸಿಡಿ ಇಲ್ಲ ಮೇಡಂ ಇದು ಪೆಟ್ರೋಲ್ ಅಂತ ಹೇಳಿದ್ರಲ್ಲ ಹೌದು ಎಲ್ಲಿ ಬೇಕಾದರೂ ಇಲ್ಲಿ ತಳ್ಕೊಂಡು ಹೋಗಿ ವೀಲ್ ಎಲ್ಲ ಕೊಡ್ತೀವಿ ಇದು ಮೇನ್ ಅದೇ ಈಜಿಯಾಗಿ ನೀವು ಇದನ್ನ ಎಳ್ಕೊಂಡು ಹೋಗಬಹುದು ಸಬ್ಬಸ್ ಹಿಡ್ಕೊಂಡು ತೋರ್ಸ ಸ್ವಲ್ಪ ಅಂದ್ರೆ ನಿಮ್ಮ ಮಟೀರಿಯಲ್ ನೀವು ಎಲ್ಲಿ ಇರುತ್ತಲ್ಲ ಅಲ್ಲಿಗೆ ಇದನ್ನ ದೂಡ್ತಾ ಹೋಗಬಹುದು ಗಾಡಿ ತರ ಈ ತರ ವೀಲ್ ಇದೆ ಈಜಿಯಾಗಿ ದೂಡ್ತಾ ಹೋಗಬಹುದು 1 ಪರ್ಸನ್ ಮ್ಯಾನೇಜ್ ಮಾಡಬಹುದು ಇದನ್ನ ಹೌದು ಬಸ್ ತಡಿ ತಡಿ ಇನ್ನೊಂದ ಸ್ವಲ್ಪ चालू मैडम मंदी को पेट्रोल पेट्रोल ओके मैडम थैंक यू थैंक यू थैंक यू